ಹಾಳು ಬಿದ್ದ ಇಂಡಿ ತಾಲೂಕಿನ ಮಿರಗಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಉಪಕೇಂದ್ರ. 5-6 ವರ್ಷಗಳಿಂದ ಹಾಳು ಬಿದ್ದ ಆಸ್ಪತ್ರೆ. ಬಡ ರೋಗಿಗಳಿಗೆ ಸಾರ್ವಜನಿಕ ಆಸ್ಪತ್ರೆಯಿಂದ ಯಾವುದೇ ಉಪಯೋಗವಿಲ್ಲ. ಹಲವು ಬಾರಿ ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಊರಿನ ಗ್ರಾಮಸ್ಥರೆಲ್ಲ ಕೂಡಿಕೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದರೂ ಕೂಡ ಯಾರೂ ಇತ್ತ ಕಡೆ ಗಮನ ಹರಿಸುತ್ತಿಲ್ಲ. ಈ ಗ್ರಾಮದಲ್ಲಿ ಆರೋಗ್ಯ ಕೇಂದ್ರ ಇದ್ದು ಇಲ್ಲದಂತೆ ಸ್ಮಶಾನದಂತೆ ಮೌನವಾಗಿದೆ. ಕಟ್ಟಡವು ಬಿರುಕಿನಿಂದ ಕೂಡಿದ್ದು ದನ ಕರುಗಳ ಕೊಟ್ಟಿಗೆ ಕೇಂದ್ರವಾಗಿದೆ. ಈ ಆರೋಗ್ಯ ಕೇಂದ್ರದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಿಬ್ಬಂದಿಗಳಿಲ್ಲ ಮತ್ತು ಔಷಧಿಗಳಿಲ್ಲ. ಹಾಸನದ ವ್ಯವಸ್ಥೆ ಇಲ್ಲ. ಸುಸಜ್ಜಿತ ಕಟ್ಟಡಗಳಿಲ್ಲ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಶ್ರೀಶೈಲ ಮದರಿಯಲ್ಲು, ಹಳ್ಳಿ ಮಲ್ಲು ಹಾಗೂ ಊರಿನ ಗ್ರಾಮಸ್ಥರೆಲ್ಲ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನಾದರೂ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸುತ್ತಾರೋ ಇಲ್ಲವೋ ಎಂದು ಕಾದು ನೋಡೋಣ. ನಮ್ಮ ಕೇಂದ್ರ ಗೊತ್ತಿರುವಂತೆ ಎಲ್ಲ ಸೀಳಿಕೆ ಬಿಟ್ಟು ಹೋಗಿದೆ. ಇದರ ಬಗ್ಗೆ ಯಾವ ಅಧಿಕಾರಿಗಳು ಇಲ್ಲಿವರೆಗೆ ಸ್ಪಂದನೆಯನ್ನ ಮಾಡಿಲ್ಲ. ಅದರ ಬಗ್ಗೆ ನಮ್ಮ TH ಅವರಿಗೂ ಸಹ ಮನವಿಯನ್ನು ಸಲ್ಲಿಸಿದಾಗಿದೆ. ಗ್ರಾಮ ಪಂಚಾಯತಿಯವರಿಗೂ ಸಹ ಮನವಿಯನ್ನು ಸಲ್ಲಿಸಿದಾಗಿದೆ. ಯಾರೂ ಕೂಡ ಇದರ ಬಗ್ಗೆ ಸ್ಪಂದನೆಯನ್ನ ಮಾಡಿಲ್ಲ. ಸರ್, ಶ್ರೀಶೈಲ ಸಂಗಣ್ಣ ಮದರಿ ಅಂತ, ಕರ್ನಾಟಕ ನವನಿರ್ಮಾಣ ಸೇನೆ ಅಧ್ಯಕ್ಷರು.